ತಿಪ್ಟೂರಾ? ಅಚ್ಚರಿ, ಏನ್ ಬೆಂಗಳೂರ್ ಕಡೆ ದೇವಸ್ಥಾನ? ಬೆಂಗಳೂರಲ್ಲಿ ಯಾವ ದೇವಸ್ಥಾನ? ಯಾರು ಅಪ್ಪು ಸಮಾಧಿ, ಅಪ್ಪು ಸಮಾಧಿ ಇಟ್ಕೊಳ್ಳಿ ಬೇಗ. ಕೊರೋನಾ ಹೊಡೆತಕ್ಕೆ ವಾಹನ ಚಾಲಕರ ಬದುಕು ನಿಜಕ್ಕೂ ಪಂಕ್ಚರ್ ಆಗಿದೆ. ಇದು ಕೊರೋನಾ ಹೊಡೆತಕ್ಕೆ ವಾಹನ ಚಾಲಕರು ನಿಜಕ್ಕೂ ಬಹಳ ಟೆನ್ಷನ್ ಅಲ್ಲಿದ್ದಾರೆ. ಬಾಡಿಗೆ ಇಲ್ಲದೆ ಪಾರ್ಕ್ ರೋಡ್ ಮೇಲೆ ನಿಂತಂತ ಕಾರ್ಗಳು, ಯಾರೂ ಕೂಡ ಸದ್ಯಕ್ಕೆ ಓಡಾಡುವಂತ ಮನಸ್ಸು ಮಾಡ್ತಾ ಇಲ್ಲ. ಕೊರೋನಾ ವೈರಸ್ ಹರಡದಂತೆ March 31st ಬಂದ್ ಇಎಂಐ ಕಟ್ಟಕ್ಕಾಗೋದಿಲ್ಲ, ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅನ್ನೋಂತ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ನೀನು ನನಗೆ ಫೋನ್ ಮಾಡಿ 2000 ದುಡ್ಡು ಕೇಳಿದ ತಕ್ಷಣ ಏನಕ್ಕೆ ಅಂತ ಕೇಳಬೇಕು ಅಂತ ಅನಿಸ್ಲಿಲ್ಲ. ಈಗ ನಾನು ಇರೋ ಪರಿಸ್ಥಿತಿಯಲ್ಲಿ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಕಳಿಸ್ಲಿ ಅಂತ ಹೇಳಬೇಕು ಅಂತ ಅನಿಸ್ತು. ನೀನ ತಂಗಿ ಮೆಡಿಸನ್ಗೆ ಅಂತ ದುಡ್ಡು ಕೇಳಿಬಿಟ್ಟೆ, ಆದರೆ ಈ ಟೈಮಲ್ಲಿ ಕ್ಯಾಬ್ ಕೆಲಸನೂ ಕಳ್ಕೊಂಡ್ರೆ ನನಗೆ ಸಾಲ ಯಾರು ಕೊಡ್ತಾರೆ ಹೇಳು? ನಿನಗೂ ಗೊತ್ತು, ನಾನು ಇವತ್ತು ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹೋಗಿದ್ದೀರನ್ನ ಸಂಬಳ ಕೇಳೋದು ಎಷ್ಟು ಮಟ್ಟಿಗೆ ಸರಿಮಾ? ಇದನ್ನೆಲ್ಲ ನಾನು ಈ ಫೋನಲ್ಲೇ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ನನ್ನ ಜೀವನದಲ್ಲಿ ಪ್ರತಿ ಪುಟನೂ ಡೈರಿಲಿ ಬರೀತಾ ಇದ್ದೆ, ಆದರೆ ಫಸ್ಟ್ ಟೈಮ್ ಈ ಘಟನೆನ ನನ್ನ ಜೀವನದಲ್ಲಾಗಲಿ ಡೈರಿಲಾಗಲಿ ಉಳಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಈಗ ಇರೋ 500 ರೂಪಾಯಿನೇ ಫೋನ್ಪೇ ಮಾಡಿಸ್ತೀನಿ, ನಾನು ಕ್ಷಮಿಸ್ಬಿಡು ಅಮ್ಮ. ಕಂಡು 100 500 ಆದ್ರೇನು ಅವನ ಅಜ್ಜಿ ಎತ್ತು. ಹಲೋ, ಹಾಂ ಮಾ, ಸರಿ ಬಿಡಿ, ನಾನು ತಿಳಿಸ್ತೀನಿ. ಹಲೋ ಸೂರ್ಯ, ಅಣ್ಣ ಯಾಕ 3 ದಿನದಿಂದ ಅಮ್ಮ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ವಂತೆ? ಅಣ್ಣ ಅದು ಅದ್ ಬಿಡು, ನೀನ್ ಕಳ್ಸಿದಂತಲ್ಲ 3000 ಅದ್ ತಲುಪ್ತಂತೆ ಸರಿನಾ? ಆ 3000 2000 ನಿನ್ ತಂಗಿ ಮೆಡಿಸಿನ್ ಖರ್ಚಿಗೆ ಅಂತ ಇಟ್ಟವ್ರಂತೆ, ಇನ್ನ 1000 ಅವ್ರ ಖರ್ಚಿಗೆ ಇಟ್ಕೊಂಡವ್ರಂತೆ ಸರಿನಾ? ನೀನ್ ಇಲ್ಲಿ ಹುಷಾರಾಗಿರ್ಬೇಕಂತ ಕಣಪ್ಪ. ನಾನು 3000 ಕಳ್ಸಿದ್ನ. ಅವ್ನ ತಂಗಿಗೆ ಅದಕ್ಕೆ ನಾನೇ ಕಾರಣ ಆಗ್ತಾನೆ. ಇಲ್ಲ ಇಲ್ಲ, ನನ್ನ ಮಾತು ಸರಿ. ಆದ್ರೆ ನಾನಿತರ ಬದಲಾವಕ್ಕೆ ಆ ಕ್ಷಣ ಕಾರಣ ಆಯ್ತು ಅಥವಾ ಆ ತಾಯಿ ಕಾರಣ ಆದ್ಲೋ, ಈ ಪ್ರಶ್ನೆಗೆ ಉತ್ತರ ಏನು ಹುಡ್ಕಕ್ ಹೋಗಿಲ್ಲ. ನಾನು ಚಿಕ್ಕ ವಯಸ್ಸಿಂದ ತಾಯಿ ಪಿತ್ರೆ ನೋಡದೆ ಇರೋ ನನಗೆ ಕಳ್ತನನೇ ಬದುಕಾಗಿತ್ತು. ಆದ್ರೆ ಆ ಪತ್ರ ಓದಿದ್ದೀನ. ಬದಲಾಗೋದು ಅಂದ್ರೆ ಮತ್ತೆ ಹುಡ್ತಂಗಂತಾರೆ. ನಂಗೆ ಆ ತಾಯಿ ಪುನರ್ಜನ್ಮನೇ ಕೊಟ್ಲು. ಹೇ, ಯಾಕೋ ಲೇಟು?
ಸರಿ ಅದೇ ಕೆಲಸ ನೋಡೋದು. ಸರಿ ಅಣ್ಣ ಆಯ್ತು. ಅವತ್ತು ಡಿಸೈಡ್ ಮಾಡಿದೆ ಪ್ರತಿದಿನ ನಾನು ತಿನ್ನೋ ಅನ್ನ ನನ್ನ ದುಡಿಮೆದಾಗಿರ್ಬೇಕು, ಆ ದುಡಿಮೆ ಸ್ವಂತದಾಗಿರ್ಬೇಕು. ಕೆಟ್ಟದಾರಿ ಸಂಪಾದನೆ ಮಾಡೋ ಹಣ, ಆಸ್ತಿ, ಐಶ್ವರ್ಯ, ಕೀರ್ತಿ ಅಳಿದೋಗುತ್ತೆ. ಒಳ್ಳೆಯದಾರಿ ಸಂಪಾದನೆ ಮಾಡಿದ್ದು ಯಾವತ್ತೂ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ.